ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ನಮಸ್ಕಾರ ವೀಕ್ಷಕರೇ, ನಾವು ತೋರಿಸ್ತಾ ಇರೋ ಸ್ಟೋರಿ ನಿಮಗೆ ಅರ್ಥ ಆಗಬೇಕಾದ್ರೆ ಸೂಪರ್ ಸ್ಟಾರ್ ಉಪೇಂದ್ರ ನಟಿಸಿರುವ ಬುದ್ಧಿವಂತ ಸಿನಿಮಾವನ್ನ ನೀವು ಒಮ್ಮೆ ನೆನಪಿಸಿಕೊಳ್ಳಬೇಕು. ಇವನೊಬ್ಬ ರೌಡಿ ಶೀಟರ್. ರೌಡಿಸಂ ಜೊತೆಗೆ ಆಂಟಿಗಳ ಹುಚ್ಚು ಬೇರೆ. ಹೋದಲ್ಲಿ ಬಂದಲ್ಲಿ ಒಬ್ಬೊಬ್ಬ ಆಂಟಿಗಳನ್ನ ಮೇಂಟೈನ್ ಮಾಡ್ತಿದ್ದ. ಆದರೆ ಎಲ್ಲದಕ್ಕೂ ಕೊನೆ ಇರುತ್ತೆ ಅಂತಾರಲ್ಲ, ಹಾಗೆ ಈ ರೌಡಿ ಶೀಟರ್ಗೆ ಕೊರೋನಾ ಒಕ್ಕರಿಸಿ ಕೈಲಾಸ ಸೇರಿಕೊಂಡ. ಆದರೆ ಆತ ಮಾಡಿದ ತೀಟೆಗೆ ಇಡೀ ಗ್ರಾಮಕ್ಕೆ ಗ್ರಾಮವೇ ನರಕ ಆಗೋಗಿದೆ ಅಂತೆ. ಅದೇನ್ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ನಾವು ತೋರಿಸ್ತಾ ಇರೋ ಈ ಸ್ಟೋರಿ ನಿಮಗೆ ಅರ್ಥವಾಗಬೇಕಾದ್ರೆ ಸೂಪರ್ ಸ್ಟಾರ್ ಉಪೇಂದ್ರ ನಡೆಸಿರುವ ಬುದ್ಧಿವಂತ ಸಿನಿಮಾವನ್ನ ಒಮ್ಮೆ ನೆನಪಿಸ್ಕೊಳ್ಬೇಕು. ಇವನೊಬ್ಬ ರೌಡಿ ಶೀಟರ್. ರೌಡಿಸಂ ಜೊತೆಗೆ ಆಂಟಿಗಳ ಹುಚ್ಚು ಬೇರೆ. ಹೋದಲ್ಲಿ ಬಂದಲ್ಲಿ ಒಬ್ಬೊಬ್ಬ ಆಂಟಿಗಳನ್ನ ಮೇಂಟೈನ್ ಮಾಡ್ತಿದ್ದ. ಆದರೆ ಎಲ್ಲದಕ್ಕೂ ಕೊನೆ ಇರುತ್ತೆ ಅಂತಾರಲ್ಲ, ಹಾಗೆ ರೌಡಿ ಶೀಟರ್ಗೆ ಕರೋನಾ ಒಕ್ಕರಿಸಿ ಕೈಲಾಸ ಸೇರ್ಕೊಂಡ. ಆದರೆ ಆತ ಮಾಡಿದ ತೀಟೆಗೆ ಇಡೀ ಗ್ರಾಮಕ್ಕೆ ಗ್ರಾಮವೇ ನರಕ ಆಗೋಗಿದೆಯಂತೆ. ಅದೇನ್ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡ್ಕೊಂಬನ್ನಿ. ಮೂವರ ಹೆಂಡತೀರ ಮುದ್ದಿನ ಬಳ್ಳಾರಿ ಮಂಜ, ಬಳ್ಳಾರಿ ಮಂಜನ ಬಲಿ ಪಡೆದ ಕರೋನಾ. ಹೋದಲ್ಲಿ ಬಂದಲ್ಲಿ ಆಂಟಿಗಳನ್ನ ಮೇಂಟೈನ್ ಮಾಡ್ತಿದ್ದ ಮಂಜ. ಗ್ರಾಮಕ್ಕೆ ತಲೆನೋವಾದ ಮಂಜನ ಆಂಟಿಗಳ ಕಾಟ. ಅಯ್ಯಯ್ಯೋ, ನನ್ನ ಜಮೀನು ಹೋಯ್ತಲ್ಲ ಅಂತ ಹೆದೆ ಹೊಡೆದುಕೊಳ್ಳುತ್ತಿರುವ ಗ್ರಾಮಸ್ಥರು. ನಾನೇ ಮೊದಲನೇ ಹೆಂಡತಿ, ಆಸ್ತಿ ನನಗೆ ಸೇರಬೇಕೆಂದು ಪೊಲೀಸ್ ಠಾಣೆ ಸುತ್ತಲೂ ಕಿರಿಕಿ ಹೊಡೆಯುತ್ತಿರುವ ಮಹಿಳೆಯರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬಾಟ್ಲಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ. ಮಂಜುನಾಥ್ ರೆಡ್ಡಿ ಅಲಿಯಾಸ್ ಬಳ್ಳಾರಿ ಮಂಜ ಎಂದೇ ಕುಖ್ಯಾತಿ ಪಡೆದ ರೌಡಿ. ಆಂಧ್ರಪ್ರದೇಶದ ಗಡಿ ಗ್ರಾಮವಾದ ಬೊಮ್ಮೇಪಲ್ಲಿ ಈತನ ಜನ್ಮ. ರಾಜ್ಯದ ಹಲವಾರು ಕಡೆ ರೌಡಿಸಂ ಮಾಡಿ ಸಾಕಷ್ಟು ಆಸ್ತಿ ಪಾಸ್ತಿ ಸಂಪಾದಿಸಿದ. ಈತನ ಹೆಸರು ಮಂಜುನಾಥ್ ರೆಡ್ಡಿ ಅಲಿಯಾಸ್ ಬಳ್ಳಾರಿ ಮಂಜ. ಆಂಧ್ರಪ್ರದೇಶದ ಗಡಿ ಗ್ರಾಮವಾದ ಬೊಮ್ಮೇಪಲ್ಲಿ ಈತನ ಜನ್ಮಸ್ಥಳ. ಹುಟ್ಟು ರೌಡಿಯಾಗಿದ್ದ ಈತ ರಾಜ್ಯದ ಹಲವಾರು ಕಡೆ ರೌಡಿಸಂ ಮಾಡಿ ಸಾಕಷ್ಟು ಆಸ್ತಿ ಪಾಸ್ತಿ ಸಂಪಾದಿಸಿದ. ರೌಡಿಸಂ ಜೊತೆ ಆಂಟಿಗಳ ಹುಚ್ಚು ಬೇರೆ ಇತ್ತಂತೆ. ಹೋದ ಕಡೆಯೆಲ್ಲ ಒಂದೊಂದು ಆಂಟಿಗಳನ್ನ ಮೇಂಟೈನ್ ಮಾಡ್ತಿದ್ದ ಮಂಜ. ಆದರೆ ಇವನು ಮೇಂಟೈನ್ ಮಾಡ್ತಿದ್ದ ಆಂಟಿಗಳ ಕಾಟಕ್ಕೆ ಬೊಮ್ಮೇಪಲ್ಲಿ ಗ್ರಾಮಸ್ಥರ ಬದುಕಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ನಮ್ಮ ಮೇಲೆ ಲಾಂಗು ಮುಚ್ಚು ತಗೊಂಬಂದು ಕಾರೆಲ್ಲ ನಮ್ಮ ಮೇಲೆ ಹತ್ಸೋ ಥರ ಎಲ್ಲ ಬಂದು ರೌಡಿಸಂ ಮಾಡಿ ಇದು ಮಾಡಿದ್ರು. ಆವಾಗ ಕಂಪ್ಲೇಂಟ್ ಕೊಡೋಣ ಅಂತ ಸ್ಟೇಷನ್ಗೆ ಹೋದ್ವಿ. ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಂಡ್ರು, ಎಲ್ಲರ ಹತ್ರ ಬರೆಸ್ಕೊಂಡ್ರು. ಬರೆಸ್ಕೊಂಡಿದ್ದಾದ್ಮೇಲೆ ಅದು ಏನಾಯಿತು ಅಂತ ನಮ್ಗೆ ಇಷ್ಟೊತ್ತಿಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ಎನ್ಸಿಆರ್ ಮಾಡಿದಾರ, ಇನ್ನೊಂದು ಮಾಡಿದೆ, ಮತ್ತೊಂದು ಮಾಡಿದೆ, ಏನೂ ಗೊತ್ತಿಲ್ಲ. ಸರಿ ಅಂತ ಮೊನ್ನೆ ನೋಡಿ ಅಷ್ಟು ದಿನದಿಂದ ನಾನು ಸುಮ್ಮನೆ ಆಗಿಬಿಟ್ಟೆ. ಹೋಗಲಿ ನೋಡೋಣ, ಇನ್ನೂ ಸ್ವಲ್ಪ ದಿನ ನೋಡೋಣ ಅಂತ ಟೈಮ್ ಕೊಟ್ಟು ನೋಡಿದೆ. ಈಗ ನೋಡಿದ್ರೆ ಹೊಸದೇವರೇ ಇದೆ ನಮಗೆ. ನಾವು ಬಂದಿದ್ರಾ ಗ್ರಾಮಕ್ಕೆ ಬಂದು ಏನೇನು ಆಯಿತು ಅಂತೇಳಿ? ಏನು ಬಂದಿಲ್ಲ ಸರ್, ಬಂದಿಲ್ಲ. ಸರಿ ಅಂತ ನಾನು ಮೊನ್ನೆ ನಮ್ಮ ಸಂಪ್ರದಾಯದ ಪ್ರಕಾರ ಹೊಸದೇವರೇ ಇದೆ ಅಂತ ಹೇಳ್ಬಿಟ್ಟು ಊರಿಗೆ ಬಂದೆ. ಅಷ್ಟರಲ್ಲಿ ಗಲಾಟೆ ಆಗಿದೆ ಅಂತಂದರು. ಏನಕ್ಕೆ ಏನು ಅಂತ ಗೊತ್ತಿತ್ತು ನನಗೆ, ಅವ್ರ ಜಮೀನು ವಿಷಯ ಗೊತ್ತಿತ್ತು ನಮ್ದಲ್ಲ, ಅವ್ರದ್ದು ಪಕ್ಕ ಡಾಕ್ಯುಮೆಂಟ್ಸ್ ಇದೆ ಅವ್ರದ್ದು ಅಂತ ಅಂದ್ಬಿಟ್ಟು ಗೊತ್ತಿತ್ತು. ಗೊತ್ತಿರೋದನ್ನ ಅವರು ಶುಕ್ರವಾರ ಬಂದುಬಿಟ್ಟು ಯಾರನ್ನೋ ಕರ್ಕೊಂಬಂದು ಅಲ್ಲಿ ಇದು ಮಾಡೋವಾಗ ಇವ್ರು ಹೋಗಿ ಕೇಳಿರೋದಕ್ಕೆ, ಜಮೀನವ್ರು ಹೋಗಿ ಕೇಳಿರೋದಕ್ಕೆ ಅವ್ರ ಮೇಲೆ ಹೊಡೆದಿದ್ದಾರೆ. ಹೊಡೆದಿರಬೇಕಾದ್ರೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಕಂಪ್ಲೇಂಟು ತಗೊಂಡಿದ್ದಾರೆ, ಬಟ್ ಏನು ಬಂದು ನೋಡಿಲ್ಲ. ಅವತ್ತೇನಾದರೂ ಆಕ್ಷನ್ ತೊಗೊಂಡಿದ್ದಿದ್ರೆ ಮಾರನೇ ದಿನ ಗಲಾಟೆ ಆಗ್ತಾಯಿರಲಿಲ್ಲ. ಮಾರನೇ ದಿನ ಮತ್ತೆ ಯಾವ್ಯಾವ ಊರ ಕಡೆಯಿಂದನೋ ರೌಡಿಗಳನ್ನೆಲ್ಲ ಕರೆಸಿ ಇಲ್ಲಿ ಇವ್ರ ಮನೆ ಒಳಗಡೆ ಎಲ್ಲ ನುಗ್ಗಿ, ಶಿವರೆಡ್ಡಿ ಅನ್ನೋರ ಮನೆ ಒಳಗಡೆ ನುಗ್ಗಿ ಲೇಡೀಸ್ನೆಲ್ಲ ಹೊಡೆದು ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಬಟ್ ನಳಿನಿ ಬೇರೆ ಊರಿಂದ ಎಲ್ಲ ಸುಮಾರು ಒಂದು 10 ಕಾರು, ಒಂದು 7-8 ಬೈಕು ಎಲ್ಲ ಕರೆಸಿ ತುಂಬ ಜಗಳ ಮಾಡಿ ಅವ್ರದೇ ಕಾರನ್ನ ಅವರೇ ಸುಟ್ಟಾಕೊಂಡು ಇವ್ರ ಮೇಲೆಲ್ಲ ತಪ್ಪು ಅಪಾದನೆ ಎಲ್ಲ ಒರೆಸಿದ್ದಾರೆ. ಲೆಕ್ಕಕ್ಕೆ ಈತನಿಗೆ 3 ಹೆಂಡತಿಯರು, ಲೆಕ್ಕಕ್ಕೆ ಇಲ್ಲದೆ ಅದೆಷ್ಟು ಹೆಂಡತಿಯರಿದ್ದಾರೋ ಎಂಬ ಅನುಮಾನ ಬೊಮ್ಮೇಪಲ್ಲಿ ಗ್ರಾಮಸ್ಥರಿಗೆ ಕಾಡ್ತಾ ಇದೆಯಂತೆ. ಮಂಜನ ಮೊದಲನೇ ಹೆಂಡತಿ ಅನಸೂಯಮ್ಮ, ಎರಡನೇ ಹೆಂಡತಿ ಗೀತಾ, ಮೂರನೇ ಹೆಂಡತಿ ನಳಿನ. ಮೂರನೇ ಹೆಂಡತಿಗೆ ಒರಿಜಿನಲ್ ಗಂಡ ಗೋವರ್ಧನ್ ರೆಡ್ಡಿ ಜೀವಂತವಾಗಿ ಇರುವಾಗಲೇ ಮಂಜ ನಳಿನಿಯನ್ನ ಹೈಜಾಕ್ ಮಾಡಿದಂತೆ. ಅನಸೂಯಮ್ಮನನ್ನ ಸಾಂಪ್ರದಾಯಿಕವಾಗಿ ಮದುವೆಯಾಗಿದ್ದ ಮಂಜ ಮೊದಲನೇ ಹೆಂಡತಿಯನ್ನ ಸೈಡ್ ರೋಲ್ ಮಾಡಿ ಮೂರನೇ ಹೆಂಡತಿ ನಳಿನಿಯನ್ನ ಮೇನ್ ರೋಲ್ ಮಾಡಿಕೊಂಡಿದ್ದಂತೆ. ನಳಿನಿಯನ್ನ ಬೊಮ್ಮೇಪಲ್ಲಿ ಗ್ರಾಮಕ್ಕೆ ಕರೆತಂದು ಪಂಚಾಯಿತಿ ಮೆಂಬರ್ ಮಾಡಿದ್ದ. 3 ತಿಂಗಳಿಗೆ ಮಂಜ ಕರೋನಾ ಏಟಿಗೆ ಬಲಿಯಾಗ್ಬಿಟ್ಟ. ಇದಾದ ಬಳಿಕ ಗ್ರಾಮಕ್ಕೆ ಶುರುವಾಯಿತು ವಕ್ರದೆಸೆ. ಮಂಜ ಸತ್ತಿದ್ದೇ ತಡ, ನಳಿನಿ ತನ್ನ ಅಸಲಿ ಆಟ ಶುರು ಹಚ್ಕೊಂಡಿದ್ದಾಳೆ. ಗ್ರಾಮದ ಅಮಾಯಕರ ಬಳಿ ಇದ್ದ ಅದೆಷ್ಟೋ ಆಸ್ತಿ ಜಮೀನುಗಳನ್ನ ಆಸೆ ಆಮಿಷಗಳನ್ನ ತೋರಿಸಿ ಲಪಟಾಯಿಸಿದ್ದಾಳಂತೆ. ಕೇಳಿದ್ರೆ ರೌಡಿಗಳನ್ನ ಕರೆಸಿ ಗ್ರಾಮದಲ್ಲಿ ದಾಂದಳೆ ನಡೆಸ್ತಾಳಂತೆ. ನಳಿನಿ ವಿರುದ್ಧ ಪೊಲೀಸರಿಗೆ ದೂರು ಕೊಟ್ಟರೂ ಯಾವುದೇ ಕ್ರಮ ಕೈಗೊಂಡಿಲ್ವಂತೆ. ಡಾಕ್ಯುಮೆಂಟ್ ಎಲ್ಲ ನಮ್ಮ ತಂದೆ ಹೆಸರಲ್ಲಿದೆ,
ನಮ್ಮನ್ನು ಹತ್ರ ಒಂದು ಸೈನ್ ಹಾಕ್ಸಿಬಿಟ್ಟು ಅಗ್ರಿಮೆಂಟಿಗೆ ಗಲಾಟೆ ಮಾಡಿದರು. ಡಾಕ್ಯುಮೆಂಟ್ ತೋರಿಸಿದರೆ 12 ಗಂಟೆಯಲ್ಲಿ ಬಂದುಬಿಟ್ಟು ನಮ್ಮಣ್ಣನ್ನು ನಮ್ಮವನ್ನ ನಮ್ಮಣ್ಣಗೆ ಕೈ ಕಟ್ ಮಾಡಿದರು. ನಮ್ಮಣ್ಣಗೆ ಕಾಲು ಕಟ್ ಮಾಡಿದರು. ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಕೊಟ್ಟಿದ್ದರೆ ಊರಿನಲ್ಲಿ ಎಲ್ಲ ಪಂಚಾಯತಿ ಸೇರಿಬಿಟ್ಟು ಕೇಸು ವಾಪಸ್ ತಗೊಂಡ್ವಿ. ಖರ್ಚು ಎಲ್ಲ ಕಟ್ಟಿಬಿಡ್ತೀ ಕೊಡ್ತೀನಿ ಅಂತ ಹೇಳಿದರು. ಮತ್ತು ಮೊನ್ನೆ ಒಂದು 10 ದಿನ ಒಂದು ವಾರ ಆಯ್ತು ಸರ್, ಮುಲ್ಕಮ್ಮಿ ಇದೆ ಬೇಲಿ ಆಗ್ತಾಯಿದ್ರು. ನಾನು ಹೋದೆ, ನೋಡಪ್ಪ ನಮ್ಗೆ ಡಾಕ್ಯುಮೆಂಟ್ ಇದೆ ಅಂತ. ಹೋದ ತಕ್ಷಣವೇ ನನಗೆ ಕತ್ತು ಹಿಡ್ಕೊಂಡು ಹೊಡೆದುಬಿಟ್ರು ಸರ್. ಹೆಂಡತಿ ಸರ್, ಅಯ್ಯಮ್ಮ ಯಾರನ್ನ ಕರ್ಕೊಂಡು ನಮ್ಮ ಹೆಂಡತಿ ಅಂತ ಹೇಳಿಬಿಡ್ತಾರೆ ಅವರು. ನಲಿನಿ ಜೈಸೂರಿ ಇಬ್ಬರು 3 ಜನ ಅವ್ನು ಕರ್ಕೊಂಡು ಬಂದಿದ್ದರು. ನಮಗೆ ಭಯ ಆಗ್ತಾಯಿದೆ, ಯಾವ ಟೈಮಲ್ಲಿ ಏನು ಮಾಡ್ತಾರೋ ಅಂತ. ಮೊನ್ನೆ ಶನಿವಾರನೇ ಕರ್ಕೊಂಡು ಬಂದಿದ್ದಾರೆ ಸರ್, 6 ಕಾರಲ್ಲಿ ಮನೆ ಹತ್ರನೇ ಬಂದುಬಿಟ್ರು. ಅವರು ಬಂದುಬಿಟ್ಟು ನಮ್ಮ ಅಕ್ಕ ನಮ್ಮ ಹೆಂಡತಿಯನ್ನೆಲ್ಲ ಹೊಡೆದುಬಿಟ್ಟು ಅವ್ರ ಕಾರ್ಗೆ ಅವರೇ ಬೆಂಕಿ ಇಟ್ಬಿಟ್ಟು ನಮ್ಮಲ್ಲೇ ಕೇಸು ಬುಕ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯೆ ನಳಿನಿ ಕಾಟಕ್ಕೆ ಇಡೀ ಗ್ರಾಮಕ್ಕೆ ಗ್ರಾಮವೇ ತತ್ತರಿಸಿ ಹೋಗಿದೆಯಂತೆ. ಗ್ರಾಮದಲ್ಲಿ ವಾಹನಗಳಿಗೆ ಬೆಂಕಿ ಹಚ್ಚುವಷ್ಟರ ಮಟ್ಟಿಗೆ ಗ್ರಾಮದಲ್ಲಿ ಹೊಡೆದಾಟ ನಡೆಯುತ್ತಂತೆ. ಮೊದಲನೇ ಹೆಂಡತಿ ಅನುಸೂಯಮ್ಮ, ಎರಡನೇ ಹೆಂಡತಿ ಗೀತಾ ಬಟ್ಲಹಳ್ಳಿ ಠಾಣೆಯಲ್ಲಿ ದೂರು ನೀಡಿದರೂ ಕ್ರಮ ಕೈಗೊಳ್ಳಬೇಕಾ, ಪೊಲೀಸರು ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ನೋಡಿದ್ರಲ್ಲ, ಒಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯೆ ನಳಿನಿ ಕಾಟಕ್ಕೆ ಇಡೀ ಗ್ರಾಮಕ್ಕೆ ಗ್ರಾಮವೇ ತತ್ತರಿಸಿ ಹೋಗಿದೆಯಂತೆ. ಗ್ರಾಮದಲ್ಲಿ ವಾಹನಗಳಿಗೆ ಬೆಂಕಿ ಹಚ್ಚುವಷ್ಟರ ಮಟ್ಟಿಗೆ ಗ್ರಾಮದಲ್ಲಿ ಹೊಡೆದಾಟ ನಡೆಯುತ್ತಂತೆ. ಮೊದಲನೇ ಹೆಂಡತಿ ಅನುಸೂಯಮ್ಮ, ಎರಡನೇ ಹೆಂಡತಿ ಗೀತಾ ಬಟ್ಲಹಳ್ಳಿ ಠಾಣೆಯಲ್ಲಿ ದೂರು ನೀಡಿದರೂ ಕೂಡ ಕ್ರಮ ಕೈಗೊಳ್ಳಬೇಕಾದ ಪೊಲೀಸರು ಏನು ಮಾಡ್ತಾ ಇದ್ರೋ ನಿಜಕ್ಕೂ ಅರ್ಥವಾಗ್ತಾ ಇಲ್ಲ. ಒಂಟಿ ಮಹಿಳೆಯೊಬ್ಬರು ಮನೆಯಲ್ಲಿ ಕಾಫಿ ಮಾಡುತ್ತಿರುವ ವೇಳೆಯಲ್ಲಿ ಪೊಲೀಸ್ ಪೇದೆಯೊಬ್ಬ ಮನೆಯಲ್ಲಿ ಏಕಾಏಕಿ ಪ್ರವೇಶ ಮಾಡಿ ಆಕೆಯನ್ನ ತಬ್ಬಿಕೊಂಡು, ನಿನಗೆ ಗಂಡ ಬೇರೆ ಇಲ್ಲ, ಜೀವನಕ್ಕೆ ಏನು ಮಾಡಿಕೊಂಡಿದ್ದೀಯಾ ಎಂದು ಬಲವಂತವಾಗಿ ಎಳೆದಾಡಿ ದೈಹಿಕ ಸಂಪರ್ಕಕ್ಕೆ ಪುಸರಾಯಿಸಿ ಅಸಭ್ಯವಾಗಿ ವರ್ತಿಸಿ ಅತ್ಯಾಚಾರ ಲೈಂಗಿಕತೆಗೆ ಪ್ರಯತ್ನ ಮಾಡಿರುವುದಾಗಿ ಆರೋಪಿಸಿ ನೊಂದ ಮಹಿಳೆ ನೀಡಿರುವ ದೂರಿನ ಮೇರೆಗೆ ಪೊಲೀಸ್ ಪೇದೆ ಸಿದ್ದೇಶ್ ಮೇಲೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನನ್ನ ಕಿರುಚಾಟ ಕೇಳಿ ಸುತ್ತಮುತ್ತಲಿನ ಜನ ಬಂದಾಗ ಓಡಿ ಹೋಗಿದ್ದಾನೆ ಎಂದು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ದೂರು ದಾಖಲು ಮಾಡಲು ಮೀನಾಮೇಷ ತೋರುತ್ತಿದ್ದಾರೆ. ಎಸ್ಎಚ್ಒಗಳು ಮೇಲಾಧಿಕಾರಿಗಳ ಒತ್ತಡ ತಂದ ನಂತರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಟಾಚಾರಕ್ಕೆ 334A ಮತ್ತು 448 ರೀತಿಯ ಎಫ್ಐಆರ್ ದಾಖಲು ಮಾಡಲಾಗಿದ್ದು, ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವವರಿಗೆ ಸಹ ಕೆಟ್ಟ ಹೆಸರು ತರುವಂತಹ ಸಿದ್ದೇಶ್ ಎಂಬ ಕಾಮುಕನಂತವರು ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ. ಮುಂದೆಯೂ ಇಂತಹ ದುರ್ಘಟನೆಗಳು ನಡೆಯುತ್ತಿರುತ್ತವೆ. ಇದಕ್ಕೆಲ್ಲ ಕಡಿವಾಣ ಹಾಕಲು ಇಲಾಖೆ ತಕ್ಷಣ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಿದೆ. ಬಡವರನ್ನೇ ಟಾರ್ಗೆಟ್ ಮಾಡಿಕೊಂಡ ಸಾರ್ವಜನಿಕ ವಲಯದಲ್ಲಿ ಬಡ್ಡಿ ದಂಧೆಕೋರರು ಬಡ್ಡಿ ವ್ಯವಹಾರ ಸ್ವಲ್ಪ ಮಟ್ಟಿಗಾದರೂ ನಿಲ್ಲಿಸಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಕೆಲವು ಕಾನ್ಸ್ಟೇಬಲ್ ವೃತ್ತಿ ನಿರ್ವಹಿಸಿಕೊಂಡು ಬಡ್ಡಿ ದಂಧೆಗೆ ಇಳಿದಿದ್ದಾರೆ. ಜನಸಾಮಾನ್ಯರ ರಕ್ತ ಹೀರುವಂತಹ ಬಡ್ಡಿ ದಂಧೆಗೆ ಸರ್ಕಾರದ ಆದೇಶದಂತೆ ಕಠಿಣ ಶಿಕ್ಷೆ ವಿಧಿಸಲಾಗಿದ್ದರ ಹಿನ್ನೆಲೆ ಮೀಟರ್ ಬಡ್ಡಿ ದಂಧೆ ನಿಂತಿದೆ. ಈಗ ಪೊಲೀಸ್ ಇಲಾಖೆಯಲ್ಲಿ ಬಡ್ಡಿ ದಂಧೆ ಮಾಡುತ್ತಿರುವವರ ಬಗ್ಗೆ ಗಮನಹರಿಸಬೇಕಿದೆ. ಅವರ ವಿರುದ್ಧ ದೂರು ನೀಡಲು ಮುಂದಾದರೂ ದೂರು ತೆಗೆದುಕೊಳ್ಳದೆ ಹೊರಹಾಕಿರುವ ಘಟನೆಗಳು ಪದೇ ಪದೇ ಕೇಳಿಬರುತ್ತಿದೆ. ಇದರ ಬಗ್ಗೆ ವರಿಷ್ಠಾಧಿಕಾರಿಗಳು ಹಾಗೂ ವೃತ್ತ ನಿರೀಕ್ಷಕರು ಗಮನಹರಿಸಬೇಕಿದೆ. ಜನರ ರಕ್ಷಣೆ ಮಾಡುವವರೇ ಭಕ್ಷಕರಾದರೆ ಸಮಾಜದ ಗತಿಯೇನು? ಒಂಟಿ ಮಹಿಳೆ ನನಗೆ ಅನ್ಯಾಯ ಆಗಿದೆ ಎಂದು ಪೊಲೀಸ್ ಮೆಟ್ಟಿಲು ಏರಿದರು. ನ್ಯಾಯ ಸಿಗದಿದ್ದರೆ ಈ ಸಮಾಜದ ಗತಿಯೇನು ಎಂದು ಪ್ರಜಾಪ್ರಭುತ್ವ ಪ್ರಶ್ನೆ ಮಾಡುವಂತಾಗಿದೆ. ಎನ್ ಸತೀಶ್, ಅಮೋಘ್ ಟಿವಿ, ಶಿಡ್ಲಘಟ್ಟ. ಗ್ಯಾಸ್ ಸೋರಿಕೆಯಿಂದ ಉಸಿರುಗಟ್ಟಿ ಬಾಲಕಿ ಸಾವನ್ನಪ್ಪಿರುವ ಘಟನೆ ಗುಬ್ಬಿ ಪಟ್ಟಣದಲ್ಲಿ ನಡೆದಿದೆ. ಚಿನ್ನದ ನಾಡು ಕೋಲಾರದ ಚಿನ್ನದಂತಹ ಕನ್ನಡ ಮನಸ್ಸುಗಳು ಆಶೀರ್ವಾದ ಮಾಡಿ, ಇದೇ ಭಾನುವಾರ 21ರಂದು ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ನನಗೆ ಆಶೀರ್ವದಿಸಿ ಗೆಲ್ಲಿಸಬೇಕೆಂದು ನಾಗಾನಂದ ಕೆಂಪರಾಜ್ ಮನವಿ ಮಾಡಿದ್ದರು.
ಕೋಲಾರ ಜಿಲ್ಲೆಯ ಮುಳಬಾಗಿಲು ನಂಗಲಿ ಪ್ರದೇಶದಲ್ಲಿ ತಮ್ಮ ತಂಡದೊಂದಿಗೆ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಳೆದ 5 ವರ್ಷಗಳಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕನ್ನಡ ಕಟ್ಟುವ ಕೆಲಸ ಮಾಡಿದ್ದೇನೆ. ನನ್ನ ಅವಧಿಯಲ್ಲಿ ಸಾಕಷ್ಟು ಜಿಲ್ಲಾ ಹಾಗೂ ತಾಲೂಕು ಸಮ್ಮೇಳನಗಳನ್ನು ಆಯೋಜನೆ ಮಾಡುವ ಮೂಲಕ ಗಡಿಭಾಗವಾದ ಕೋಲಾರ ಜಿಲ್ಲೆಯಲ್ಲಿ ಕನ್ನಡ ಪಸರಿಸುವ ಕಾರ್ಯ ನಿರ್ವಹಿಸಿದ್ದೇನೆ. ನಾನು ನನ್ನ ಅವಧಿಯಲ್ಲಿ ಮಾಡಿರುವ ಪ್ರಾಮಾಣಿಕ ಸೇವೆಯನ್ನು ಮುಂದಿಟ್ಟುಕೊಂಡು ನಿಮ್ಮ ಬಳಿ ಮತ ಕೇಳಲು ಬಂದಿದ್ದೇನೆ. ನನ್ನಿಂದ ಇನ್ನಷ್ಟು ಕನ್ನಡ ಸೇವೆ ಆಗಬೇಕಿದೆ. ಈ ನಿಮ್ಮ ಕನ್ನಡ ಪರಿಚಾರಕನಿಗೆ ಮತ್ತೊಂದು ಅವಕಾಶ ಕೊಡುವ ಮೂಲಕ ನಿರಂತರ ಕನ್ನಡ ಸೇವೆಗೆ ಅವಕಾಶ ಮಾಡಿಕೊಡಲು ಅವರು ವಿನಂತಿ ಮಾಡಿದರು. ಎಲ್ಲ ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರೇ ಹಾಗೂ ಪ್ರೀತಿಯ ಕನ್ನಡಾಭಿಮಾನಿಗಳೇ, ಮುಂದಿನ ಭಾನುವಾರ 21/11/2021 ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4:00 ಮತದಾನ ನಡೆಯಲಿದ್ದು, ಕನ್ನಡ ಸಾಹಿತ್ಯ ಪರಿಷತ್ನ ಕೋಲಾರ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧಿಸಿದ್ದೇನೆ. ನನ್ನ ಹೆಸರು ನಾಗಾನಂದ್ ಕೆಂಪರಾಜ್. ನಾನು ನನ್ನ ಅವಧಿಯಲ್ಲಿ ಮಾಡಿರುವಂಥ ಒಂದು ಸೇವೆಯನ್ನು ಮುಂದಿಟ್ಕೊಂಡು ಇವತ್ತು ಚುನಾವಣೆಯಲ್ಲಿ ನಿಂತಿರುತ್ತೇನೆ. ನಿಮಗೆಲ್ಲ ಗೊತ್ತಿದೆ, ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು 5 ವರ್ಷಗಳ ಅವಧಿಯಲ್ಲಿ ಕೋವಿಡ್ 1.5 ವರ್ಷ ಇದ್ದರೂ ಸಹ, ಅಂತಹ ಸಂದರ್ಭದಲ್ಲಿ ಸಹ ನಾವು ನಮ್ಮದೇ ಆದಂಥ ಒಂದು ಸತತವಾದಂಥ ಕನ್ನಡ ಸೇವೆಯನ್ನು ಮಾಡುವಂಥ ಕೆಲಸ ಮಾಡಿದ್ರಿ. ವಿಶೇಷವಾಗಿ ಇವತ್ತು ನಾವು ಮುಳಬಾಗಿಲು ತಾಲೂಕಿನ ನಂಗಲಿ ಪ್ರದೇಶದಲ್ಲಿ, ಅದು ಗಡಿಭಾಗದಲ್ಲಿ ಇವತ್ತು ಮತಯಾಚನೆ ಮಾಡ್ತಾ ಇದ್ದೀನಿ. ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ, ಇದೆಲ್ಲ ನನ್ನ ನಿಷ್ಠಾವಂತ ಕನ್ನಡ ಮನಸ್ಸುಗಳು. ಕನ್ನಡವನ್ನು ಈ ಗಡಿಭಾಗದಲ್ಲಿ ಉತ್ತಮವಾಗಿ ಕಟ್ಟಬೇಕು ಎನ್ನುವಂಥ ಉದ್ದೇಶ ಇಟ್ಕೊಂಡು ಎಲ್ಲರೂ ಸಹ ಇವತ್ತು ಸೇರಿ ನನಗೆ ಸಂಪೂರ್ಣ ಸಹಕಾರವನ್ನು ಕೊಡೋದ್ರ ಮೂಲಕ ಮುಂದಿನ ಚುನಾವಣೆಯಲ್ಲಿ ನೀವೆಲ್ಲರೂ ಸಹ ನಮ್ಮ ಒಂದು ಸೇವೆ, ನಮ್ಮ ಕನ್ನಡ ಸೇವೆ ನೀವೆಲ್ಲರೂ ಸಹ ಸೂಕ್ಷ್ಮವಾಗಿ ಇವತ್ತು ಗಮನಿಸಬೇಕಾಗಿದೆ. ನಾಗಾನಂದ್ ಕೆಂಪರಾಜ್ ಬರೀ ಕನ್ನಡ ಸೇವೆ ಮಾತ್ರ ಅಲ್ಲ, ಸಮಾಜ ಸೇವೆಯಲ್ಲೂ ತೊಡಗಿಸ್ಕೊಂಡಿದ್ದೇನೆ, ಶೈಕ್ಷಣಿಕ ಸೇವೆಯಲ್ಲೂ ಸಹ ತೊಡಗಿಸ್ಕೊಂಡಿದ್ದೇನೆ. ನನ್ನ ತಂಡ ಸಹ ಅಷ್ಟೇ, ನಿಷ್ಠಾವಂತ ತಂಡ, ತನ್ನಗಾಗಿ ಹಗಲಿರುಳು ದುಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡಿರುವಂಥ ನಮ್ಮ ತಂಡಕ್ಕೆ ನೀವೆಲ್ಲರೂ ಸಹ ಸಹಕಾರ ಕೊಡೋದ್ರ ಮೂಲಕ ನಾಗಾನಂದ್ ಕೆಂಪರಾಜ್ರವರನ್ನು ಗೆಲ್ಲಿಸಿದ್ದೆ. ಆದರೆ ಮುಂದೆ ಕೋಲಾರ ನಗರದಲ್ಲಿ ಕನ್ನಡ ಭವನವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತೇನೆ. ಅದರ ಜೊತೆಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಕೋಲಾರ ಜಿಲ್ಲೆಗೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಉಳಿದಂಥ ಅನೇಕ ಯೋಜನೆಗಳು ನನ್ನ ಜೊತೆಯಲ್ಲಿದೆ. ಅಂಥ ಕನಸನ್ನು ನನಸು ಮಾಡಬೇಕಾದ್ರೆ ನೀವೆಲ್ಲರೂ ಸಹ ನನಗೆ ಮತ ಹಾಕೋದ್ರ ಮೂಲಕ ನನ್ನನ್ನು ಗೆಲ್ಲಿಸಬೇಕು ಅಂತ ನಿಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕನ್ನಡ ಕಟ್ಟುವ ಕಾಯಕದಲ್ಲಿ ನಿರಂತರವಾಗಿ ದುಡಿಯುತ್ತಿರುವ ಈ ನಿಮ್ಮ ಕನ್ನಡ ಸೇವಕನಿಗೆ ಈ ಬಾರಿ ಮತ ನೀಡುವ ಮೂಲಕ ಮತ್ತಷ್ಟು ಕನ್ನಡ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ ಅವರು, ಮುಂಬರುವ ದಿನಗಳಲ್ಲಿ ಗಡಿಭಾಗಗಳಲ್ಲಿ ಕನ್ನಡಕ್ಕೆ ಹೆಚ್ಚು ಒತ್ತು ನೀಡಿ ಆಯಾ ಗಡಿಭಾಗಗಳಲ್ಲಿ ಸಮ್ಮೇಳನಗಳನ್ನು ಆಯೋಜಿಸುವ ಮೂಲಕ ಜಿಲ್ಲೆಯೆಡೆ ಕನ್ನಡದ ಕಂಪು ಪಸರಿಸುವ ಕಾರ್ಯಕ್ಕೆ ನಿಮ್ಮ ಸಹಕಾರ ಪ್ರೋತ್ಸಾಹ ಇರಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಳಬಾಗಿಲು ತಾಲೂಕಿನ ಎಲ್ಲ ಕನ್ನಡದ ಕಟ್ಟಾಳುಗಳು ಸೇರಿ ಇಡೀ ನಂಗಲಿ ಗ್ರಾಮದ ಪ್ರತಿಯೊಬ್ಬ ಮತದಾರರನ್ನ ಭೇಟಿ ಮಾಡಿ ಮತಯಾಚನೆ ಮಾಡಿದರು. ನಾಗಾನಂದ ಕೆಂಪರಾಜರವರೊಂದಿಗೆ ಕನ್ನಡ ಉಪನ್ಯಾಸಕ ಎಚ್ಎಂ ಅಶ್ವಥಗೌಡ ಹಾಗೂ ಮೂಡಲಬಾಗಿಲಿನ ಕನ್ನಡ ಮನಸ್ಸುಗಳನ್ನು ಈ ಚುನಾವಣಾ ಪ್ರಚಾರದಲ್ಲಿ ಸಂಚಾರ ಮಾಡಿದ್ದು, ಈ ಸಂದರ್ಭದಲ್ಲಿ ಬಹಳಷ್ಟು ಬುದ್ಧಿಜೀವಿಗಳು, ಪ್ರಜ್ಞಾವಂತರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಾ ತಮ್ಮ ಸಾರ್ವಜನಿಕ ಜೀವನದಲ್ಲಿ ಕನ್ನಡ ಸೇವೆಯೊಂದಿಗೆ ಶೈಕ್ಷಣಿಕ ಸಮಾಜ ಸೇವೆಯಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಕನ್ನಡವೇ ಉಸಿರು ಎಂದು ನಿರಂತರವಾಗಿ ಕನ್ನಡ ಕಟ್ಟುತ್ತಾ ಬಂದಿರುವ ಕನ್ನಡ ಪರಿಚಾರಕ ನಾಗಾನಂದ ಕೆಂಪರಾಜರವರಿಗೆ ಜಿಲ್ಲೆಯ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಕೊರಲಿನಿಂದ ಮತಗಳನ್ನು ನೀಡುವ ಮೂಲಕ ಅವರನ್ನ ಗೆಲ್ಲಿಸುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಾವೀತ್ಯತೆಯನ್ನು ಉಳಿಸಬೇಕು ಎಂದು ಅಭಿಪ್ರಾಯಪಟ್ಟರು. ನನ್ನ ಹೆಸರು ಎಚ್.ಎಂ. ಅಶ್ವಥಗೌಡ ಅಂತೇಳಿ, ಕನ್ನಡ ಉಪನ್ಯಾಸಕರು, ಕೋಲಾರ. ಈ ಸಾರಿಯ ನನ್ನ ಮತ ನಾಗಾನಂದ್ ಕೆಂಪರಾಜ್ ಅವರಿಗೆ, ಕಸಾಪ ಅಧ್ಯಕ್ಷರಾಗಿ ಸ್ಪರ್ಧಿಸತಕ್ಕಂಥವರು. ಕಾರಣ ಇಷ್ಟೇ, ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಅವರು ಕನ್ನಡ ಸೇವೆಯನ್ನು ಮಾಡ್ತಾ ಜಿಲ್ಲೆಯ ಉದ್ದಗಳಕ್ಕೂ ಎಲ್ಲರ ಮನೆ ಮತ್ತು ಮನಗಳನ್ನು ತಲುಪಿರ್ತಕ್ಕಂಥ ವ್ಯಕ್ತಿ. ಆ ರಾಜಕೀಯ ಯಾವುದೇ ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ಸಾಂಸ್ಕೃತಿಕವಾಗಿ ಮತ್ತು ಒಂದು ಸಾಹಿತ್ಯಾತ್ಮಕವಾಗಿ ಕೊಂಡೊಯ್ದಂಥ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತೆ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ. ಅದಕ್ಕೆ ಯಾವುದೇ ರಾಜಕೀಯ ಅಥವಾ ಜಾತಿ ಲೇಪನಗಳಿಲ್ಲದೆ ಎಲ್ಲರನ್ನು ಒಳಗೊಳ್ಳುವಂಥ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಎಲ್ಲರನ್ನು ಮುಟ್ಟಿರೋದರಿಂದ
ಈ ಬಾರಿನೂ ಕೂಡ ಪ್ರತಿಶತ 100% ಅವರು ಆಯ್ಕೆ ಆಗಿ ಬಂದೇ ಬರ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಯೋಜನೆಗಳ ಮುಖಾಂತರ ಕನ್ನಡಾಂಬೆಯ ಸೇವೆ ಮಾಡ್ತಾರೆ ಅನ್ನುವಂಥ ಸಂಪೂರ್ಣವಾದಂಥ ಭರವಸೆ ಇದೆ. ಈ ಭರವಸೆ ಮೇರೆಗೆ ಮತ್ತು ನಮ್ಮೆಲ್ಲ ಸ್ನೇಹಿತರ ಅಭಿಮತದ ಅಭಿಪ್ರಾಯದಂತೆ ಅವರ ಗೆಲುವು ನಿಶ್ಚಿತ, ಮತ್ತು ನಮ್ಮೆಲ್ಲರ ಮತನೂ ಕೂಡ ಅವ್ರ ಜೊತೆಗೆ ಇರುತ್ತೆ ಅಂತೇಳಿ ಆಶಿಸ್ತಾ ಗೆಲುವಾಗಲಿ ಅಂತೇಳಿ ಮತ್ತೊಮ್ಮೆ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಎಸ್ ಲಕ್ಷ್ಮೀಪತಿ, ಅಮೋಘ್ ಟಿವಿ, ಕೋಲಾರ. ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಚಿಕ್ಕಬಳ್ಳಾಪುರ ತಾಲೂಕು ರಂಗಸ್ಥಳದ ಬಳಿ ಇರೋ ಮಾನಸ ವೃದ್ಧಾಶ್ರಮದಲ್ಲಿ ನಡೆದ ಪುನೀತ್ ನೆನಪು ಕಾರ್ಯಕ್ರಮದಲ್ಲಿ ಕೆಜಿಎಫ್ ವಿಲನ್ ಖ್ಯಾತಿಯ ಗರುಡರಾಮ್ ಭಾಗವಹಿಸಿ ಪುನೀತ್ ರಾಜ್ಕುಮಾರ್ ಅವರ ಜನಪರ ಕಾರ್ಯಗಳನ್ನು ಕೊಂಡಾಡಿದ್ದಾರೆ. ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಚಿಕ್ಕಬಳ್ಳಾಪುರ ತಾಲೂಕು ರಂಗಸ್ಥಳದ ಬಳಿ ಇರೋ ಮಾನಸ ವೃದ್ಧಾಶ್ರಮದಲ್ಲಿ ನಡೆದ ಪುನೀತ್ ನೆನಪು ಕಾರ್ಯಕ್ರಮದಲ್ಲಿ ಕೆಜಿಎಫ್ ವಿಲನ್ ಖ್ಯಾತಿಯ ಗರುಡರಾಮ್ ಭಾಗವಹಿಸಿ ಪುನೀತ್ ರಾಜ್ಕುಮಾರ್ ಅವರ ಜನಪರ ಕಾರ್ಯಗಳನ್ನು ಕೊಂಡಾಡಿದರು. ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಎಲೆಮರೆ ಕಾಯಿಯಂತೆ ಕೈಗೊಂಡಿದ್ದ ಪುನೀತ್ ರಾಜ್ಕುಮಾರ್ ಅವರ ಕಾರ್ಯಗಳು ಎಲ್ಲರಿಗೂ ಆದರ್ಶನೀಯ ಎಂದು ನಟ ಗರುಡಾರಾಮ್ ಬಣ್ಣಿಸಿದರು. ಇದೇ ವೇಳೆ ವೃದ್ಧಾಶ್ರಮದ ವೃದ್ಧರು ನಟ ಪುನೀತ್ ರಾಜ್ಕುಮಾರ್ ಅವರ ಸಮಾಜಮುಖಿ ಕಾರ್ಯಗಳನ್ನು ನೆನೆದು ಕಣ್ಣೀರು ಹಾಕಿದರು. ಈ ವೇಳೆ ನಗರದ ವಾಣಿ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಪುನೀತರ ಭಾವಚಿತ್ರಕ್ಕೆ ನಮಿಸಿದರು. ಒಂದು ಮಾನಸ ವೃದ್ಧಾಶ್ರಮ ಇದೆ, ಅಲ್ಲಿ ಭೇಟಿ ಮಾಡಬೇಕಾಯ್ತು. ಲಾಸ್ಟ್ ಟೈಮು ನಮ್ಮ ಹುಡುಗರು ಯಾರ್ಯಾರು ಇದ್ದಾರೋ ಅವರೆಲ್ಲ ನನ್ನ ಬರ್ಡೇಗೆ ನಾನು ಹೇಳಿದ್ದೆ, ಏನು ಬರಬೇಡ್ರಪ್ಪ, ಏನು ಕಟ್ ಮಾಡಬೇಡಿ, ಸುಮಾರು ನಟರನ್ನೆಲ್ಲ ಕಳ್ಕೊಂಡಿದ್ವಿ, ಇದರಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಬಾರ್ದು ಅಂದಾಗ ಇವರು ಹಿಂಗೆ ಮಾಡಬೇಕು ಅಂದಾಗ ಅದು ಮಾಡಬೇಡಿ, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ ಅಂದೆ. ಹೋಗಿ ಅಲ್ಲಿ ವೃದ್ಧಾಶ್ರಮಕ್ಕೆ ಅವ್ರಿಗೆ ಏನೇನು ಬೇಕು ಎಲ್ಲ ನೋಡಿದರು. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತೆ ಅದನ್ನು ನೋಡಬೇಕಲ್ಲ ಅಂದ್ಬಿಟ್ಟು ಫ್ರೀ ಇದ್ದಾಗ ಅದನ್ನು ನೋಡೋಣ ಅಂದ್ಬಿಟ್ಟು ಬಂದೆ. ಇವತ್ತು ಫ್ರೀ ಇರೋದ್ರಿಂದ ಅದು ನೋಡಿ ತುಂಬ ಖುಷಿ ಆಯಿತು. ಜೊತೆಗೆ ಥಿಯೇಟ್ರ್ ವಿಸಿಟು ಇಲ್ಲೇ ವಾಣಿ ಇಲ್ಲಿ ಬರಬೇಕು ಬರಬೇಕು ಅಂತ ಹೇಳ್ತಾಯಿದ್ರು, ಅನ್ಕೊಂಡಿದ್ದಾಗಿಲ್ಲ. ಇವತ್ತು ಮೂಳು ಕೂಡ ಬಂತು. ಪುನೀತ್ ರಾಜ್ಕುಮಾರ್ ಅವರು ಏನು ಹೇಳೋದು, ಒಂದು ಹೀರೋ ಆಗಿದ್ದರು ಅವರು. ಇಲ್ಲಿ ಅವ್ರು ಹೋದ್ಮೇಲೆ ಅವ್ರು ನಿಜವಾದ ಹೀರೋ ಅಂತ ಎಲ್ಲ ಇಡೀ ದೇಶಕ್ಕೆ ಗೊತ್ತಾಯ್ತು, ಇಡೀ ನಮ್ಮ ಭಾರತಕ್ಕೆ ಗೊತ್ತಾಯ್ತು, ಎಲ್ಲ ಇಂಡಸ್ಟ್ರಿಗೂ, ಬರೀ ಕರ್ನಾಟಕನೇ ಅಲ್ಲ. ಇಂಥ ಒಂದು ಮನುಷ್ಯನ ನಾವು ಕಳ್ಕೊಂಬಿಟ್ವಲ್ಲ, ಅದು ಇಷ್ಟು ಬೇಗ, ಅದರಿಂದ ಈಚೆ ಬರೋದು ಕಷ್ಟ. ಪುನೀತ್ ರಾಜ್ಕುಮಾರ್ ಪಾಸ್ಟಾರ್ ಅಂದರೆ ಕರ್ನಾಟಕಕ್ಕೆ ಪ್ರತಿಯೊಂದು ಮನೆಯಲ್ಲೂ ಮನೆ ಹುಡುಗ ಥರ ಪ್ರೀತಿ ಮಾಡಿದವ್ರು ಎಲ್ಲರೂ. ಸೊ ಅಂಥ ಒಂದು ವ್ಯಕ್ತಿ ಎಲೆಮರಿಕಾಯಾಗಿ ಎಷ್ಟೋ ಜನಕ್ಕೆ ಸಹಾಯ ಮಾಡಿದೋದು, ಆಮೇಲೆ ಥರ ಬಂದಿರೋದು ಈಚೆಗೆ, ಅದೆಲ್ಲ ಗೊತ್ತಾದಮೇಲೆ ಇಂಥ ಒಂದು ಮನುಷ್ಯನ ಕಳ್ಕೊಂಬಿಟ್ವಲ್ಲ ಅಂತ ಒಂದು ಬೇಸರ, ಅದರಿಂದ ಈಚೆ ಬರೋದು ಭಾರಿ ಕಷ್ಟ. ಇಲ್ಲಿಗೆ ಬಂದರೆ ನನಗೆ ತುಂಬ ಖುಷಿ. ಆ ಒಂದು ಇಂಪ್ಯಾಕ್ಟ್, ಒಂದು ಆರ್ಟಿಸ್ಟ್ಗಾಗಲಿ ಅವ್ರು ಕೊಡೋ ಬೆಲೆ, ತುಂಬ ಪ್ರೀತಿಯಿಂದ ನಡ್ಕೋತಾರೆ. ಪ್ರೀತಿ, ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಯಾವಾಗೋ ಬರಬೇಕು ಬರಬೇಕು ಅನ್ಕೊತಾ ಇದ್ದೆ, ಇವತ್ತು ಕೂಡ ಬಂತು, ಬಂದೆ 100%. ಎಲ್ಲ ಫ್ಯಾನ್ಸ್ಗೂ ಈಗ ಅವರೊಂದು ಮೇನ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಶಕ್ತಿ. ಅಂಥ ಒಂದು ವ್ಯಕ್ತಿನ ಕಳ್ಕೊಂಬಿಟ್ಮೇಲೆ ಇನ್ಯಾರು ಆ ಸ್ಥಾನ ಯಾರು ತುಂಬ ಕಾಲ ಅಂತ ನೋವು. ಈಗ ಅವ್ರ ಫ್ಯಾಮ್ಲಿಗೆ, ಅವ್ರ ಫ್ಯಾನ್ಸ್ಗೆ, ನಮಗೆ ಎಲ್ಲರಿಗೂ ಅದು ಹೆಂಗೆ ಅದರಿಂದ ಈಚೆ ಬರೋದು, ಅದನ್ನ ಹೆಂಗೆ ಜೀರ್ಣಿಸ್ಕೊಳೋದು ಅನ್ನೋದೇ ಗೊತ್ತಾಗುತ್ತೆ. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರಮಟ್ಟಪಲ್ಲಿ ಬಳಿ ಇರುವ ಜಂಗ್ಲಿ ಫಿರಿ ಎಂಬ ಹೆಸರು ವಾಸಿಯಾಗಿರುವ ದರ್ಗಾಗೆ ಬರುವ ಭಕ್ತಾದಿಗಳು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಈ ಹಿನ್ನೆಲೆ ದರ್ಗಾದ ಮುಖ್ಯಸ್ಥ ಸೈಯದ್ ಬಾಬಾ ಜಾನ್ ತಮ್ಮ ಸ್ವಂತ ಖರ್ಚಿನಿಂದ ಕೊಳವೆ ಬಾವಿ ಕೊರೆಸಿದ್ದಾರೆ. ಈ ಕುರಿತಾದ ಸ್ಟೋರಿ ಇಲ್ಲಿದೆ ನೋಡಿ. ದರ್ಗಾ ಮುಖ್ಯಸ್ಥರಾದ ಹೈದರ್ ಸಾಬರ್ ಮೊಮ್ಮಗ ಸೈಯದ್ ಬಾಬಾ ಜಾನ್ ತಮ್ಮ ಸ್ವಂತ ಹಣದಿಂದ ಕುಡಿಯುವ ನೀರು ಟ್ಯಾಂಕರ್ ಮೂಲಕ ಸರಬರಾಜು ಮಾಡುತ್ತಿದ್ದರು. ಬೆಂಗಳೂರು ಗೌರಿಪಾಳ್ಯದ ಶೇಖ್ ಬಾಬಾ ಉರ್ಫ್ ಬಬೂನ್, ತಮ್ಮ ತಂದೆ ದಿವಂಗತ ಶೇಖ್ ಅಬ್ದುಲ್ ಸತಾರ್ ಸಾಬ್, ತಾಯಿ ದಿವಂಗತ ಮಕ್ಬುಲ್ ಜಾನ್ ಸ್ಮರಣಾರ್ಥವಾಗಿ ದರ್ಗಾಗೆ ವಿದ್ಯುತ್ ಪಂಪ್, ಮೋಟಾರು ಹಾಗೂ ಪರಿಕರಗಳು ಕೊಡುಗೆಯಾಗಿ ನೀಡಿದ್ದರು. ಈ ಸಂದರ್ಭದಲ್ಲಿ ದರ್ಗಾ ಮುಖ್ಯಸ್ಥರು ಸೈಯದ್ ಬಾಬಾ ಜಾನ್ ಮಾತನಾಡಿ, ಕಳೆದ 2 ವರ್ಷಗಳ ಹಿಂದೆ ವಕ್ಫ್ ಬೋರ್ಡ್ನಿಂದ ಕೊಳವೆ ಬಾವಿ ಕೊರೆಸಲಾಗಿದ್ದು ಮುರುಗಮಲ್ಲ ದರ್ಗಾಗೆ ಬರುವ ಪ್ರತಿಯೊಬ್ಬ ಭಕ್ತಾದಿ ಈ ದರ್ಗಾಗೆ ಭೇಟಿ ನೀಡುತ್ತಾರೆ. ಬಿಎಂ ಗುರು ಶೇಖ್ ಬಾಬಾ ಬಾಬಾಜಿ ಅಂತೇಳಿ ಅವರು ಡೊನೇಟ್ ಮಾಡ್ತಾ ಇದ್ದಾರೆ. ಬೋರ್, ಮೋಟರು, ಪಂಪು, ಕೇಬಲ್ ಎಲ್ಲ, ಅದು ಎಲ್ಲ ಎಲ್ಲ ಸೇರಿ A to Z ನೀರು ಆಚೆ ಬಂದು ತೆಗೆದುಕೊಂಡಂಗೆ ಅವರು ನಿರ್ಧಾರ ತಗೊಂಡು ಇವತ್ತು ಬಂದು ಅವರು ತಾಯಿ ನೆನಪಿನಲ್ಲಿ ಅವರು ಈ ದರ್ಗಾಗೋಸ್ಕರ ನೀರಿನ ಸಹಾಯ ಮಾಡ್ತಾಯಿದ್ದಾರೆ. ಇಲ್ಲಿ ನೀರಿನ ತೊಂದರೆ ಜಾಸ್ತಿ ಇತ್ತು, ಟ್ಯಾಂಕರಿಂದ ನೀರು ಓಡಿಸ್ತಾ ಇದ್ವಿ.
ಅವರು ಅವರ ಬಂದು ನೋಡುವಾಗ ನೀರದು ಸ್ವಲ್ಪ ಅಭಾವ ಇತ್ತು, ಅದರಿಂದ ನಾನು ಹೇಳಿದೆ ಈ ಥರ ನೀರು ಪ್ರಾಬ್ಲಮ್ ಇದೆ ಅಂತೇಳಿ. ಬೋರೆ ಕೊರೆಸಿ ಹಾಕೋ ನಿಯತ್ತಿತ್ತು ಅವ್ರದ್ದು, ಆದರೆ ಒಪ್ಪೋಡಿಂದ ಬೋರ್ ವೆಲ್ ಹಾಕ್ಸಿದ್ರು, ಅದಕ್ಕೆ ಪೈಪು ಮೋಟ್ರು ಏನು ಇರಲಿಲ್ಲ. ಅದರಿಂದ ನಾವು ಅವ್ರಿಗೆ ಹೇಳಿದ್ದಕ್ಕೆ ಅವ್ರ ತಾಯಿ ನೆನಪಿನ ಕಾರಣಕ್ಕಾಗಿ ಅವರು ಇವತ್ತಿನ ದಿವಸ ಬಂದು ದರ್ಗಾಗೆ ಭೇಟಿ ಖುದ್ದಾಗಿ ಬಂದು ಅವರು ಬಂದಿದ ಭಕ್ತಾದಿಗಳಿಗೆ ನೀರಿನ ಸೌಕರ್ಯಕ್ಕಾಗಿ ನೀರಿನ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಪರೇಶಾನಿ ತಕ್ಲೀಫ್ ಎಲ್ಲ ದೂರ ಆಗಿ ಅನುಕೂಲ ದೇವ್ರದ್ದು ಅವ್ರ ಮೇಲೆ ಆಶೀರ್ವಾದ ಇರಲಿ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಮಾಡಲಾಗುತ್ತಿತ್ತು. ಇದನ್ನ ಗಮನಿಸಿದ ಗೌರಿಪಾಳ್ಯದ ದಾನಿಗಳಾದ ಬಾಬುರವರು ತಮ್ಮ ತಂದೆ ತಾಯಿಯ ಸ್ಮರಣಾರ್ಥಕವಾಗಿ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸುವುದಕ್ಕಾಗಿ ವಿದ್ಯುತ್ ಪಂಪ್, ಮೋಟಾರು ಹಾಗೂ ಇತರೆ ಪರಿಕರಣಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೆ ನಾನು ಅಭಿನಂದಿಸುತ್ತೇನೆ ಎಂದು ಹೇಳಿದ ಅವರು, ಇತರೆ ಭಕ್ತಾದಿಗಳು ಈ ದರ್ಗಾಗೆ ನೆರವು ನೀಡಬಹುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸೈಯದ್ ಫಿರೋಜ್, ತಾಜ್ ಬಾ, ಚಾಂದ್ ಪಾಷಾ, ರವಿ ಭಾಷಾ, ಅಲ್ತಾಫ್, ರೆಹಮಾನ್ ಸಾಬ್, ಖಲೀಲ್ ಪಾಷಾ, ಅಪ್ಸರ ಪಾಷಾ, ಮುಕ್ತಾರ್ ಪಾಷಾ ಸೇರಿದಂತೆ ಹಲವು ಮಂದಿ ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.